ಐನಾಪುರ ನವಲಿಹಾಳ ರಸ್ತೆ ಅಭಿವೃದ್ಧಿಗೆ ಶಾಸಕ ಶ್ರೀಮಂತ ಪಾಟೀಲ್ ಪ್ರಯತ್ನ ಇಂದು ಕಾಮಗಾರಿಗೆ ಚಾಲನೆ ಕಾಗವಾಡ ತಾಲೂಕಿನ ನವಲಿಹಾಳ ಐನಾಪುರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಶಾಸಕ ಶ್ರೀಮಂತ ಪಾಟೀಲ್ ಲೋಕೋಪಯೋಗಿ ಇಲಾಖೆಯಿಂದ 2 ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದು ಆ ಕಾಮಗಾರಿಗೆ ಇಂದು ಶಾಸಕರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರೊಂದಿಗೆ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಈ ರಸ್ತೆಯಲ್ಲಿ ಕಬ್ಬು ಸಾಗಾಣಿಕೆ ಹಾಗೂ ಸಾರ್ವಜನಿಕವಾಗಿ ಓಡಾಡಲು ಬಹಳ ಅನಾನುಕೂಲ ಇರುವುದನ್ನು ಮನಗಂಡು ಶಾಸಕ ಶ್ರೀಮಂತ್ ಪಾಟೀಲ್ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ಹಣ ಮಂಜೂರು ಮಾಡಿಸಿದ್ದಾರೆ ಇದರಿಂದ ರಸ್ತೆ ಸುಧಾರಣೆಯಾಗಿ ಸಾರ್ವಜನಿಕರು ಅವರಿಗೆ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಂದ ಹಾಗೂ ಸಾರ್ವಜನಿಕರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಮೋಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂತಾಳಿ ತರತರೆ ಹೇಳಿದರು ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋರಖನಾಥ್ ಕೋಳೇಕರ್ ಮುಖಂಡರಾದ ರಾಜು ಪೋತದಾರ್ ಪ್ರಕಾಶ್ ಚಿನಿಗಿ ಸಂದೀಪ್ ನಲವಡೆ ದುಂಡಪ್ಪ ಚಾಳೇಕರ್ ಬಾಳಪ್ಪ ನರಟಿ ಪ್ರಶಾಂತ್ ಆಂದಿನ್ನಿ ಲಕ್ಷ್ಮಣ್ ಹಳಮನಿ ಬಾಬು ಮುಂಜೆ सुरेश कांबळे सुरेश हळ्ळोळे बसुतेली कुमार हरळे सुरेश बळुजनवर सुरेश मुंजे सिद्धू सोंदकर गुरुनाथ कडकोळ लोकोपयोगी इलाखे अधिकारी मल्लिकार्जुन मगदूम गुत्तिगेदार महंतेश बेनाळी सेरिदंते ग्राम पंचायती सदस्यरु हागू ग्रामस्थरु उपस्थितरिद्दरु पंच न्यूज गागी नवलिहाळदिंद सचिन कांबळे